ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಅಡಿಯಲ್ಲಿ ಬರತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿಯ ಮಿನಿಟಿನಲ್ಲಿ ಮೆಗಾ ಮಾಹಿತಿ. ಇದಕ್ಕೆ ಸಿಸಾಮಮ್ ಫಿಲ್ಲೋಡಿ ಅಂತೇಳಿ ಕರಿತೇವೆ. ಇವು ಎಲೆಗಳು ಎಲ್ಲ ಮುಟ್ಟರಾಗಿ ಕೆಳಮುಖವಾಗಿ ಮ್ಯಾಗ್ಮುಖವಾಗಿ ಒಂಥರ ಹೂವಿನ ಗದ್ದಲೇ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಎಲೆಗಳು ಎಲ್ಲ. ಹಿಂಗಾಯ್ತಪ್ಪ ಅಂದರೆ ಇಳುವರಿಯಲ್ಲಿ ಭಾಳಷ್ಟು ಕುಂಠಿತ ಆಗ್ತದೆ. ಕೆಲವೊಂದು ಸಲ 60-100% ಇಳುವರಿ ಕುಂಠಿತ ಆಗ್ತದೆ. ಮೊದಲನೇ ಲಕ್ಷಣ ಹೇಳಬೇಕಾಗಿತ್ತು ಅಂತಂದರೆ ಎಲೆಗಳು ಫುಲ್ ಹಸಿರು ಹಳದಿ ಮಿಶ್ರಿತ ಆಗಿ ಗುಂಪು ಗುಂಪಾಗಿ ಕಾಣಿಸ್ತಾವೆ. ಹೂವಿನ ಗತ್ತಲೆಯಾಗಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಇದರದ್ದು ಒಂದು ಪ್ರಸಾರ ಮಾಡ್ತಕ್ಕಂಥದ್ದು ಅಂದರೆ ಹಸಿರು ಜಿಗಿ ಹುಳ ಅಂತ ಹೇಳ್ಬೋದು. ಬಟ್ ಮೈಕೋಪ್ಲಾಸ್ಮಾದಿಂದ ಬರ್ತಕ್ಕಂಥ ಒಂದು ರೋಗ ಅತಿಯಾದಲ್ಲಿ ಈ ರೀತಿಯಾಗಿ ಕಾಣಿಸ್ತೈತೆ. ಅದಕ್ಕೆ ಇಂಥ ಲಕ್ಷಣ ಕಂಡು ಕೂಡಲೇ ಮೊಟ್ಟ ಮೊದಲದು ಒಂದು 2 ಗಿಡ ಇದ್ದವು ಅಂದರೆ ತೆಗೆದು ನಾಶ ಮಾಡ್ತಕ್ಕಂಥದ್ದು ಒಳ್ಳೆಯ ಪದ್ಧತಿ. ಅದು ಆದ ನಂತರ ಕಂಡುಬಂದವು ಅಂದರೆ ಬೇವಿನ ಮೂಲದ ಕೀಟನಾಶಕವನ್ನು ಸಿಂಪರಣೆ ಮಾಡಬೇಕು. ಅದು ಆದ ನಂತರನೂ ಮತ್ತೇನಾದರೂ ಕಂಡುಬಂದಪ್ಪ ಅಂತ ಹೇಳಂತಂದರೆ ಇಮಿಡಾಕ್ಲೋಪಿಡ್ ಅಂತಕ್ಕಂಥ ಒಂದು ಕೀಟನಾಶಕ ಪ್ರತಿ ಲೀಟರ್ ನೀರಿಗೆ 0.3 mL ಅಥವಾ 10 ಲೀಟರ್ ನೀರಿಗೆ 3 mL ಅಂತೆ, ಅಥವಾ ಥಯಾಮೆಥಾಕ್ಸಾಮ್ ಅಂತಕ್ಕಂಥ ಕೀಟನಾಶಕ ಪ್ರತಿ ಲೀಟರ್ ನೀರಿಗೆ 0.25 gram ಅಂದರೆ 10 ಲೀಟರ್ ನೀರಿಗೆ 5 gram ಹಾಕಿ ಸಿಂಪರಣೆ ಮಾಡಬೇಕು. ಹೆಚ್ಚಿನ ಮಾಹಿತಿಗಾಗಿ ಡಾಕ್ಟರ್ ಜಹೀರ್ ಅಹಮದ್, ಸಸ್ಯರೋಗ ಶಾಸ್ತ್ರಜ್ಞರು, ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ, ಇವರನ್ನು ಸಂಪರ್ಕಿಸಿ.